ನೀವು ಒಬ್ಬ ಒಳ್ಳೆ ಗುಡ್ ಸ್ಪೀಕರು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕೂಡ ನಿಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಭಾಷಣಗಳನ್ನು ನೀವು ಕ್ಲಾಸ್ಗಳನ್ನ ತಗೊಳ್ತಾ ಇರ್ತೀರಿ. ಸೊ ಸಿನಿಮಾ ಮಾಡೋ ಯೋಚನೆ ಏನಾರು ಇದೆಯಾ? ರಾಜಕೀಯನೇ ದೊಡ್ಡ ಸಿನಿಮಾ ಆಗಿಬಿಟ್ಟಿದೆ ಸರ್. ಹೀರೋ ಕಾಮನ್ ಮ್ಯಾನ್ಗೆ ಹೀರೋ ಆಗಿದ್ದೀನಿ, ಕಾಮನ್ ಮ್ಯಾನ್ಗೆ ನಾನು ಹೀರೋ ಆಗಿದ್ದೀನಿ, ಬಿ ಜೆ ಪಿ ಜೆ ಡಿ ಎಸ್ ಅವರಿಗೆ ವಿಲನ್ ಆಗಿದ್ದೀನಿ. ಇನ್ನು ಮುಂದಿನ 5 ವರ್ಷನೂ ಬಿ ಜೆ ಪಿ ಅವರಿಗೆ ಸಿಕ್ಕಾಪಟ್ಟೆ ಬಿಸಿ ತುಪ್ಪ ಆಗ್ತೀನಿ, ಅದಂತೂ ಸತ್ಯ. ಸದ್ಯಕ್ಕೆ ಜನರು ಹೀರೋ ಆಗಿದ್ದೀನಿ, ಸಿನಿಮಾ ಹೀರೋ ಆಗೋ ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ರಿಯಲ್ಗಿಂತ ರಿಯಲ್ ಲೈಫಲ್ಲಿ ಆಗಬೇಕು. ಬಟ್ ನನಗೊಂದು ಬೇಜಾರು ಏನು ಗೊತ್ತಾ ಸರ್, ಚಂದ್ರನಲ್ಲಿ ನೀರು ಹುಡುಕ್ತಿದ್ದೀವಿ ನಾವು, ಇನ್ನೂ ಕಣ್ಣೀರು ಹೊರಸಕ್ಕಾಗ್ತಿಲ್ಲ ಜನರದ್ದು. ನಮ್ಮ ಕೈಯಲ್ಲಿ ಎಲ್ಲೋ ದೂರದ ಗ್ರಹದಲ್ಲಿ ತಂತ್ರಜ್ಞಾನ ಲ್ಯಾಂಡ್ ಮಾಡ್ತಿದ್ದೀವಿ, ಸಾವಿರಾರು ಜನರ ಕಷ್ಟ ಕೇಳೋಕ್ಕಾಗ್ತಿಲ್ಲ. ಮನುಷ್ಯನಿಗೆ ಪಕ್ಷಿ ಥರ ಆರೋದು ಕಲ್ತಿದ್ದಾನೆ, ಮೀನು ಥರ ಈಜೋದು ಕಲ್ತಿದೆ, ಆದರೆ ಮನುಷ್ಯನ ಥರ ಬದುಕೋದೇ ಕಲ್ತಿಲ್ಲ ಸರ್. 8 ತಿಂಗಳ ಹಿಂದಿನ ಪ್ರದೀಪ್ ಈಶ್ವರ್ ಅವ್ರನ್ನ, ಈಗಿನ ಇರುವ ಪ್ರದೀಪ್ ಈಶ್ವರ್ ಒಂದು ಸರಿ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಸೊ ಏನನ್ಸುತ್ತೆ ಅಂತಂದರೆ, ಎಲ್ಲಿದ್ದ ಮೊನ್ನೆ ಎಲ್ಲಿಗೆ ಬಂದ ಅಂತ? ಮೊನ್ನೆ September 12th ಸರ್ ನನ್ನ ತಾಯಿ ಬರ್ತಡೆ. ನನ್ನ ತಂದೆ ತಾಯಿ ತಿರೋಗಿ 18 ವರ್ಷ ಆಯಿತು. ಇಬ್ಬರು ಹಿಂದೂಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸ್ಯೂಸೈಡ್ ಮಾಡಿಕೊಂಡ್ರು. ಅವತ್ತು ರಾತ್ರಿ ನಮಗೊಂದು 3:30 ಹಂಗೆ ಗೊತ್ತಾಯಿತು. ಹೋಗಿ ರಾತ್ರಿನೇ ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಕು ಅಂದರೆ ಆಗಲಿಲ್ಲ. ಬೆಳಗ್ಗೆ 9 ಗಂಟೆಗೆ ಪೋಸ್ಟ್ಮಾರ್ಟಮ್ ಮಾಡಿ ಬಾಡಿ ಕೊಡ್ತಾರೆ ಅಂದಾಗ, ರಾತ್ರಿ ಅಲ್ಲ 10 ಸಲ ಹೋಗಿ ವಿಂಡೋಲ್ಲಿ ನಿಂತ್ಕೊಂಡು ನಮ್ಮ ಅಪ್ಪ ಅಮ್ಮನ ನೋಡೋದಿದೆ ನೋಡಿ, ಅಂಥ ಸಿಚುವೇಷನಿಂದ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟುತ್ತಾರೆ ಸರ್. ಬೆಳಗ್ಗೆ ಪೋಸ್ಟ್ಮಾರ್ಟಮ್ ಹೋದಾಗ ಒಂದು 16-17 ವರ್ಷದಲ್ಲಿ ಒಬ್ಬ ಹುಡುಗನಿಗೆ ನಾಳೆ ಅನ್ನೋ ಪ್ರಶ್ನೆಗೆ ಉತ್ತರ ಇರಲ್ಲ ನೋಡಿ. ಅಟ್ ಎ ಟೈಮ್ ತಂದೆ ತಾಯಿ ಇಬ್ಬರು ವಿಷ ಕೊಡೋದು ಮುಂದೆ ಮಲಗಿದಾಗ, ಅಂಥ ಸಿಚುವೇಷನಿಂದ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟುತ್ತಾನೆ ಸರ್. ಅದೆಲ್ಲ ಆಗಿ ಟೆಂಪೋಲ್ಲಿ ಹಾಕ್ಕೊಂಬಂದು ಮಣ್ಣು ಮಾಡಿ ದೀಪ ಇಟ್ಟಾಗ, ನಾಳೆ ನನ್ನ ಫ್ಯೂಚರ್ಗೆ ಯಾರು ಅನ್ನೋ ಪ್ರಶ್ನೆ ಬಂದಾಗ ಪ್ರದೀಪ್ ಈಶ್ವರ್ ಬರ್ತಾನೆ ಸರ್. ಅದಾದಮೇಲೆ ನಾನು ಪಟ್ಟಿದ್ದ ಕಷ್ಟ, ಮೊನ್ನೆ ನಮ್ಮ ತಾಯಿ ಬರ್ತಡೆ ದಿನ 5 ಆ್ಯಂಬುಲೆನ್ಸ್ ಹಾಕಿದ್ದೀನಿ ಸರ್. ತಿಂಗಳಿಗೆ 12 ಲಕ್ಷ ಖರ್ಚು ಮಾಡ್ತಿದ್ದೀನಿ. ದೇವರಣಿ ನನಗೆ ದುಡ್ಡು ಜಾಸ್ತಿ ಆಗಲ್ಲ. ನನ್ನ ಕಂಪ್ನಿ ಇವತ್ತು ಪ್ರಾಫಿಟ್ಗೆ ಬಂದಿಲ್ಲ, ಬ್ರೇಕ್ ಇವೆನ್ಗೂ ಬರೋಕ್ಕಾಗ್ತಿಲ್ಲ. ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ವರ್ಷಕ್ಕೆ 1.5 ಕೋಟಿ ಆ್ಯಂಬುಲೆನ್ಸಿಗೆ ಖರ್ಚು ಮಾಡ್ತಿದ್ದೀನಿ. ಚುನಾವಣೆ ಇಲ್ಲ, ಚುನಾವಣೆ ಇರೋದು 5 ವರ್ಷಕ್ಕೆ. ನನಗೆ ಮನಸ್ಸಲ್ಲಿ ಒಂದು ಪೇನ್ ಇದೆ ಸರ್, ನಮ್ಮ ಅಪ್ಪ ಅಮ್ಮಗೆ ಹಂಗಾಗಿರೋದು ಬೇರೆಯವ್ರಿಗೆ ಆಗಬಾರ್ದು ಅಂತ. ಮೊನ್ನೆ 1-10 ಕನ್ನಡ ಮೀಡಿಯಂ ಮಕ್ಕಳಿಗೆ ಗಣೇಶನ ಬಗ್ಗೆ 20,000 ಬಟ್ಟೆ ಕೊಡಿಸ್ತೆ ಸರ್. ಅವ್ರು ಯಾರೂ ಓಟ್ ಹಾಕಲ್ಲ ಸರ್. ಆ ಒಂದು ಫೀಲ್ ಇದೆ ಅಲ್ಲ ಸರ್, ನಾವು ಅರ್ಧೋಗಿರೋ ಶರ್ಟ್ ಹಾಕಿದ್ವಲ್ಲ ಸ್ಕೂಲ್ಗೆ ಹೋಗುವಾಗ, ಆ ಎಮೋಷನ್ ಕೆಲಸ ಮಾಡ್ತು. 70,000 ಜನ ತಾಯಂದ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಟ್ಟೆ. ಚುನಾವಣೆ ಆದಮೇಲೆ ಜಾಸ್ತಿ ಆಗಿ ಮಾಡಲಿಲ್ಲ ಸರ್, ಎಷ್ಟೋ ಹಳ್ಳಿಗಳಲ್ಲಿ ಮಗ ಅಂದ್ಕೊಂಡು ಓಟ್ ಹಾಕಿದ್ರು ಸರ್. ನನಗೂ ನೋವಿದೆ, ಅಪ್ಪ ಅಮ್ಮನ ಕಳ್ಕೊಂಡ್ರೋ ಫೀಲ್ ಇದೆ. ನಂತರ ಕಳೆದ ವರ್ಷ ನನ್ನ ಮದುವೆ ಆದೆ, ನನ್ನ ಬಾಳ ಸಂಗಾತಿ ನನ್ನ ತಾಯಿಯಷ್ಟೇ ಪ್ರೀತಿ ಕೊಡ್ತಾಳೆ. ಬಟ್ ನಮ್ಮಂಥ ಹುಡುಗರು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಹಿಂದೂಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಾತ್ರಿ 11-12 ಗಂಟೆವರೆಗೂ ಮಾರ್ಸರಿಯಿಂದ ಈ ಕಡೆ ಒಂದು ಬೆಂಚ್ ಕಲ್ ಮೇಲೆ ಮಲಗಿ ಬೆಳಗ್ಗೆ 4-4:30 ಎದ್ದು ಅಲ್ಲೋಗೊಂದು ಕಾಫಿ ಟೀ ಕುಡಿಯೋಕ್ಕೆ ಹೋದಾಗ, ಏನಕ್ಕಪ್ಪ ಬಂದಿರೋದ್ರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿದಾಗ, ಎಲ್ಲ ಅವ್ರನ್ನೂ ಕರಿ ಟೀ ಕುಡಿಯೋಕ್ಕೆ ಅಂದರೆ, ಇಲ್ಲ ಸತ್ತೋಗಿದ್ದಾರೆ ಅಂತ ಹೇಳಿದಾಗ, ಆ ಮೂಮೆಂಟಲ್ಲಿ ಆಗೋ ನೋವಿದೆ ಅಲ್ಲ, ಐ ಹ್ಯಾವ್ ಸೀನ್ ಸರ್. ಪ್ರದೀಪ್ ಈಶ್ವರ್ ಸುಮ್ಮ ಸುಮ್ಮನೆ ಇಷ್ಟು ದೂರ ಬರಲಿಲ್ಲ ಸರ್. ಆದರೆ ನಮಗೇನೋ ಒಂದು ಯಂಗ್ಸ್ಟರ್ಸು ಏನೋ ಬದಲಾವಣೆ ತಂದುಬಿಡಬೇಕು ಅಂತ 5 ಇಯರ್ಸ್ ಬ್ಯಾಕು ಸುಧಾಕರ್ ಕರಪ್ಷನ್ ವಿರುದ್ಧ ಫೈಟ್ ಮಾಡಿದೆ ಸರ್. ನನ್ನ ಮೇಲೆ 22 ಕೇಸ್ ಹಾಕ್ಸಿದ್ರು ಸರ್. ಸಡನ್ನಾಗಿ ಒಬ್ಬ ಹುಡುಗನ ಮೇಲೆ ಅಷ್ಟು ಕೇಸ್ ಬಿದ್ದರೆ ಅವ್ನ ಮೈಂಡ್ ಸೆಟ್ ಏನಾಗಬೇಕು ಸರ್? ಕೋರ್ಟಿಗೆ ಸುತ್ತದೆ, ಜೈಲಿಗೆ ಹೋದೆ, ಯಾವ ಲೆವೆಲ್ಗೆ ಆತ್ಮಾಭಿಮಾನ ಕೆರಳಿತು ಅಂದರೆ, ಬಿಡಬಾರ್ದು ಸುಧಾಕರ್ನ, ಸೋಲಿಸ್ಬೇಕು ಅಂತ ಹಠಕ್ಕೆ ಬಿದ್ದೆ ಸರ್. ಬರೀ ಒಬ್ಬ ಪ್ರದೀಪ್ ಈಶ್ವರ್ ಎಲೆಕ್ಷನ್ಗೆ ನಿಂತು ಗೆದ್ದಿದ್ದಲ್ಲ, ಅಲ್ಲೊಂದು ಹಠ ಇತ್ತು. ಬೂತ್ ವೈಸ್ ವರ್ಕ್ ಮಾಡಿದೆ. ಸುಧಾಕರ್ ಸ್ಟ್ರಾಂಗ್ ಏರಿಯಾಸ್ ಎಲ್ಲಿತ್ತು ಆ ಏರಿಯಾಸ್ ಮೇಲೆ ವರ್ಕ್ ಮಾಡಿದೆ. ಕಾರ್ಪೊರೇಟ್ ಸ್ಟೈಲಲ್ಲಿ ಹೋಗಿ ಎಲೆಕ್ಷನ್ ಗೆದ್ದೆ.